ಇವತ್ತು 2nd October 2023 ಗಾಂಧಿ ಜಯಂತಿ ಆಚರಣೆ ವಿಕ್ಟೋರಿಯಾ ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ. ಎಲ್ಲ ಹಾಸ್ಪಿಟಲ್ಗೆ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದನ್ನು ಮಾಡೋದ್ರಿಂದ ನಾವು ಗಾಂಧಿಯವರ ಅವ್ರು ಏನಕ್ಕೆ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಮಾತಾಡಿ ಆಮೇಲೆ ಅವ್ರದ್ದು ಹೇಳಿದ ಪ್ರಕಾರ ಅವ್ರ ಪ್ರಿನ್ಸಿಪಲ್ಸ್ನೆಲ್ಲ ಫಾಲೋ ಮಾಡಬೇಕು ಅಂತ ನಾವು ನಮ್ಮವ್ರಿಗೆ ನಮ್ಮ ಎಲ್ಲ ಯಂಗ್ಸ್ಟರ್ಸ್ಗೆ ಗೊತ್ತಾಗಲಿ ಅಂತ ಈ ಒಂದು ಹೊಸ ಇದನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಒಬ್ಬರು ಅವನ್ನ ಇವತ್ತು ಸ್ಮರಣೆ ಮಾಡ್ಕೋಬೇಕಿರೋ ಕರ್ತವ್ಯ ನಮ್ಮೆಲ್ಲ ಸಿಬ್ಬಂದಿವರಿಗೆ. ಅದೇ ರೀತಿ ಗಾಂಧೀಜಿಯವರು ಬೆಳೆದು ಬಂದ ಆದಿ ಅವರು ಗುಜರಾತ್ನಲ್ಲಿ ಜನಿಸಿದ್ರು ಅವರು ಹಲವಾರು ಹೊರದೇಶಗಳನ್ನೆಲ್ಲ ಒಂದು ವಿದ್ಯೆಗಳನ್ನು ಬ್ಯಾರಿಸ್ಟರ್ ಒಂದು ಪದವಿಯನ್ನು ಪಡ್ಕೊಂಡು ಇಲ್ಲಿ ಭಾರತ ದೇಶದಲ್ಲಿ ಏನೆಲ್ಲ ನಾಗರಿಕರಿಗೆ ಸೌಕರ್ಯಗಳನ್ನು ಮಾಡಿಕೊಡುವುದು ಎಲ್ಲರೂ ಸರಿ ಸಮಾನರು ಯಾವುದೇ ಒಂದು ಭೇದ ಭಾವ ಇದ್ದಿಲ್ಲ ಒಂದು ಕಾರ್ಯಕ್ರಮಗಳು ಕೊಡಿಸಿ ಹೋರಾಟಗಳನ್ನು ಮಾಡಿಕೊಂಡು ಹಲವಾರು ಉಪ್ಪಿನಲ್ಲಿ ಚಳುವಳಿ ಆಗಿರ್ಬೋದು ಹಲವಾರು ಚಳುವಳಿ ಸಹ ಮಾಡಿದ್ದಾರೆ. ಅವರು 1947 ಆಗಸ್ಟ್ ಹುಟ್ಟಿದ್ದು ಸ್ವಾತಂತ್ರ್ಯವನ್ನು ನಮಗೆ ಪಡ್ಕೊಟ್ಟಂತ ಮಹಾನ್ ವ್ಯಕ್ತಿಗಳು. ಗಾಂಧೀಜಿ ಜಯಂತಿ ಎಲ್ಲರೂ ಅವರ ಆದರ್ಶಗಳು ಏನಿದ್ದಾವೆ ಗಾಂಧೀಜಿ ಆದರ್ಶಗಳನ್ನ ಎಲ್ಲರೂ ಪಾಲನೆ ಮಾಡಿದ್ದಾರೆ. ಇದಕ್ಕೆ ಇನ್ನೂ ಬಹಳ ಅಭಿವೃದ್ಧಿ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಗಾಂಧೀಜಿ ಜಯಂತಿಯ ಶುಭಾಶಯ. 2nd October ಈ ಸಾರಿ ಅನಿವಾರ್ಯವಾಗಿ ಇದು ಭಾನುವಾರ ಬಂದಿದೆ. ಬಟ್ ಆದರೂ ಇಷ್ಟು ಜನ ಎಲ್ಲರೂ ಭಾನುವಾರವಾದರೂ ಅತ್ಯಂತ ಸಡಗರದಿಂದ ಎಲ್ಲರೂ ಬಂದು ಇಲ್ಲಿ ನೆರೆದು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಮತ್ತು ವಿಜೃಂಭಣೆಯಿಂದ ಇಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ